ಕಾಯಿಲೆ ಇಲ್ಲದೆ ಸಾಯಬೇಕಾದರೆ ಏನು ಮಾಡಬೇಕು? ಔಷಧಿಗಳನ್ನ ದೂರ ಇಡಿ. ಒಂದೇ ಸರಿ ದೂರ ಇಡೋಕ್ಕಾಗೋದಿಲ್ಲ, ಇಟ್ ಮೇ ಟೇಕ್ ಸಮ್ ಟೈಮ್. ಯಾರು ಕ್ರೋನಿಕ್ ಡಿಸೀಸಸ್ಗೋಸ್ಕರ ಮಾತ್ರ ತಗೋತಿರ್ತೀರಾ, ಇಟ್ ಮೇ ಟೇಕ್ ಬಿಟ್ ಲಾಂಗರ್ ಟೈಮ್. ಅದನ್ನು ಗಮನದಲ್ಲಿ ಇಟ್ಕೊಳ್ಳ. ಯಾರು ಶುಗರ್ಗೆ ಮಾತ್ರ ತಗೋತಿರ್ತೀರಾ, 2-3 ತಿಂಗಳಾಗ್ಬೋದು. ಯಾರು ಹಾರ್ಟ್ ಪ್ರಾಬ್ಲಮ್ ಮಾತ್ರ ತಗೋತಿರ್ತಾರೆ, 6 ತಿಂಗಳಾಗ್ಬೋದು. ಇದು ಡಿಪೆಂಡ್, 1 ವರ್ಷದೊಳಗೆ ನಾವು ಮಾತ್ರೆ ಬಿಡೋ ಸ್ಟೇಜಿಗೆ ಬರ್ಬೋದು. ಯಾವುದಾದ್ರೂ ಎಕ್ಸ್ಪರ್ಟ್ ಡಾಕ್ಟರ್ ಸೂಪರ್ವಿಷನ್ನಲ್ಲಿ ಅಥವಾ ಯಾವುದಾದ್ರು ಪಂಡಿತರ ಸೂಪರ್ವಿಷನ್ನಲ್ಲಿ ಇದನ್ನು ಗ್ರಾಜುವಲ್ ಆಗಿ ಬಿಡೋಕ್ಕೆ ಪ್ರಯತ್ನ ಪಡೋಣ. ಖಂಡಿತ ನಾವು ಏನಾದ್ರು ಕಾಯಿಲೆ ಇದೆ ಅಂದರೆ ಕಾಯಿಲೆ ಇಲ್ಲದೆ ಸಾಯ್ಬೋದು ಸ್ವಾಮಿ. ನಾವು ನಾಳೆ ಸಾಯ್ತೀವಿ ಅಂತಂದರೆ ಈ ಕಾಯಿಲೆನೆಲ್ಲ ಪೂರ್ಣ ಗುಣ ಮಾಡಿಸ್ಕೊಂಡು ಸಾಯ್ಬೋದು. ಅಷ್ಟು ನಮಗೆ ನಮ್ಮ ಹಿಂದೂ ಧರ್ಮದಲ್ಲಿ ಕ್ಲೂಗಳು ಸಿಗ್ತಾ ಹೋಗ್ತವೆ. ಮೃತ್ಯುಂಜಯ ಮಹಾಮಂತ್ರ ಇದನ್ನು ತಂದು ಸಾವನ್ನು ದಾಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು ತಪ್ಪು. ಇದು ಬಹಳ ದೊಡ್ಡ ತಪ್ಪು ಕಲ್ಪನೆ. ಇದೇನು ಅಂತಂದರೆ ಸಾವನ್ನ ರೋಗ ಇಲ್ಲದೇ ತಂದ್ಕೋಬೇಕು. ಇಚ್ಛಾಮರಣಿ ಅಂತ ಹೇಳ್ತೀವಿ, ಸಮಾಧಿನಲ್ಲಿ ಪ್ರಾಣ ಹೋಯಿತು ಅಂತೀವಿ. ಇವರೆಲ್ಲ ಸಾಧಕರು. ಏನು ಅಂದರೆ ನಾವು ನೀವು ಸಹ ಇದು ಮಾಡ್ಬೋದು, ನಿದ್ದೆನಲ್ಲಿ ಪ್ರಾಣ ಹೋಗ್ಬೋದು. ನಮ್ಗೆ ಯಾವಾಗ ಪ್ರಾಣ ಹೋಗಬೇಕು ಅಂತ ನಾವೇ ನಿಶ್ಚಯ ಮಾಡ್ಕೋಬೋದು ಸ್ವಾಮಿ. ಈ ನಾವು ಮೊದಲನೇ ಸ್ಟೆಪ್ ಹೇಗೆ ನಾವು ದೇಹದಲ್ಲಿ ಉತ್ಪತ್ತಿ ಆಗತಕ್ಕಂಥ ಶಾಖನ ಹೇಗೆ ನಾವು ಪ್ರಿಸರ್ವ್ ಮಾಡ್ಕೋಬೇಕು, ಹೇಗೆ ಆ ಶಾಖ ಉತ್ಪತ್ತಿನ ಜಾಸ್ತಿ ಮಾಡ್ಕೋಬೇಕು ನೋಡಿ. ಇಲ್ಲೊಂದು ಉದಾಹರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಸ್ಕೂಟರ್ ಇಟ್ಕೊಂಡಿದ್ವಿ ಅಥವಾ ಕಾರ್ ಇಟ್ಕೊಂಡಿದ್ವಿ, ಅದು ಸರ್ವೇ ಸಾಮಾನ್ಯ. ಅದು ನಾವೇನು ಮಾಡ್ತೀವಿ, ಫಸ್ಟು ಶುರು ಮಾಡಬೇಕು ಅಂದರೆ ಒಂದೇ ಸರಿ ಓಡೋದಿಲ್ಲ. ಅದು ನಮ್ಮ ಬದುಕು ಹೀಗೇನೆ, ನಮ್ಮ ಲೈಫ್ ಸ್ಟೈಲು ಹೀಗೇನೆ, ನಮ್ಮ ಜೀವನ ನಡೆಯೋದು ಹೀಗೇನೆ. ಏನು ಮಾಡ್ತೀವಿ ನಾವು ಸ್ಕೂಟ್ರ್ ಶುರು ಮಾಡಿ ಫಸ್ಟ್ ಇಗ್ನೈಟ್ ಮಾಡ್ತೀವಿ, ನಂತರ ಏನು ಮಾಡ್ತೀವಿ ಫಸ್ಟ್ ಗೇರ್ಗೆ ಹಾಕ್ತೀವಿ, ನೆಕ್ಸ್ಟ್ ಏನು ಮಾಡ್ತೀವಿ ಸೆಕೆಂಡ್ ಥರ್ಡ್ ಫೋರ್ತ್. ಈಗಿನ ಗಾಡಿಗಳು ಬಂದಿದೆ 6 ಗೇರು ಇರುತ್ತೆ, ಟಾಪ್ ಗೇರ್ ಅಂದರೆ 6ನೇ ಗೇರ್ ಅಂತಲ್ಲಿ ಓಡುತ್ತೆ. ಜೀವನ ಅಷ್ಟೇ, ಪೀಕ್ ಪೀರಿಯಡ್ ಇರೋದು ಯಾವಾಗ ನಮಗೆ 40ನೇ ವರ್ಷ, 40 ವರ್ಷ ಅಂತೀವಿ, 30-40 ವರ್ಷ, 40-60 ವರ್ಷ. ಇದು ಓಕೆ, ಅವ್ರವ್ರ ದೇಹ ಪ್ರಕೃತಿ ಮೇಲೆ ಹೋಗುತ್ತೆ. ಟಾಪ್ ಗೇರ್ಲಿದ್ದವರು ಮತ್ತೆ ನಾವು ಕೊನೆಗೆ ಬರ್ತೀವಿ ಸಾಯೋ ಕಾಲಕ್ಕೆ ಬಂದಾಗ ಏನಾಗುತ್ತೆ, ನಾವು ಝೀರೋಗೆ ಬಂದು ನಿಲ್ಲಿಸ್ಬೇಕು ಗೇರ್ನ. ಝೀರೋಗೆ ಬಂದು ನಿಲ್ಲಿಸ್ಬೇಕು ಅಂತಂದರೆ ಯಾವುದೇ ಕಾಯಿಲೆಗಳಿಂದ ಸಾಯಬಾರ್ದು ನಾವು, ನಿದ್ದೆನಲ್ಲಿ ಪ್ರಾಣ ಹೋಗಬೇಕು. ಈ ಥರ ಮಾಡಬೇಕು ಅಂತಂದರೆ ನಮ್ಮ ಆಹಾರ ಪದ್ಧತಿನೂ ಇದಕ್ಕೆ ತಕ್ಕನಾಗಿ ಸಿಂಕ್ ಮಾಡ್ತಾ ಬರಬೇಕು. ಶಾಖ ಲಾಸ್ ಆಗೋದನ್ನು ಹೇಗೆ ತಡಿಬೇಕು ಅನ್ನೋದ್ರಲ್ಲಿ ಹೇಳಿದೆ, ಲಾಸ್ಟ್ ಇದರಲ್ಲಿ ಹೇಳಿದ್ದೆ. ನಮ್ಮ ಊಟ ಜೀರ್ಣಿಸ್ಕೊಳ್ಳೋಕ್ಕೆ ನಮ್ಮ ಬದುಕಕ್ಕೆ ಶಕ್ತಿ ಉತ್ಪನ್ನ ಆಗಬೇಕು. ಶಕ್ತಿ ಅಂತಂದರೆ ಇಲ್ಲಿ ಅಗ್ನಿ, ಅಗ್ನಿ ಉತ್ಪತ್ತಿ ಆಗಬೇಕು. ಅಗ್ನಿ ಊಟ ಮಾಡಿದ್ಮೇಲೆ ಊಟನೂ ಜೀರ್ಣಿಸ್ಕೊಳಕ್ಕೆ ಬೇಕಾಗುತ್ತೆ. ಸೊ ಎಕ್ಸ್ಟ್ರಾ ಅಗ್ನಿ ಉತ್ಪತ್ತಿ ಆಗಬೇಕಾಗತ್ತೆ. ನಾವೇನು ಮಾಡ್ತೀವಿ, ಐಸ್ ಕ್ರೀಮ್ ತಿಂದ್ಬಿಡ್ತೀವಿ ಊಟ ಆದಮೇಲೆ. ಅದೇನು ಮಾಡುತ್ತೆ, ಅಗ್ನಿ ಉತ್ಪತ್ತಾಗತಕ್ಕಂಥ ಅಗ್ನಿಯನ್ನ ಕಡಿಮೆ ಮಾಡುತ್ತೆ, ಕಡಿಮೆ ಅಗ್ನಿ ಉತ್ಪತ್ತಿ ಮಾಡುತ್ತೆ. ನೋಡಿ ನಾವು ಸಾವನ್ನ ಹೇಗೆ ತಂದ್ಕೋತೀವಿ ಅನ್ನೋದಕ್ಕೆ ಇದೊಂದು ಸ್ಟೆಪ್ ಇದು. ಹಾಗಾದರೆ ಊಟ ಆದಮೇಲೆ ಏನು ತಿನ್ನಬೇಕು? ಐಸ್ ಕ್ರೀಮ್ ಅಂತೂ ತಿನ್ನಲೇಬಾರ್ದು. ಊಟ ಆದಮೇಲೆ ಐಸ್ ಕ್ರೀಮ್ ತಿನ್ನಬಾರ್ದು. ಖಡಾಕಿದ್ದು ಯಾರು 120 ವರ್ಷ ಏನೂ ಕಾಯಿಲೆ ಇಲ್ಲದೆ ಬದುಕಬೇಕು ಅಂತೀರಾ, ಏನೂ ಕಾಯಿಲೆ ಇಲ್ಲದೆ ಸಾಯಬೇಕು ಅಂತೀರಾ, ಊಟ ಆದಮೇಲೆ ಐಸ್ ಕ್ರೀಮ್ ತಿನ್ನೋದನ್ನು ಖಡಾಖಂಡಿತವಾಗಿ ಹೇಳ್ತಾ ಇದ್ದೀವಿ, ಸ್ಟಾಪ್ ಮಾಡಿ. ಇದರ ಆಲ್ಟರ್ನೇಟಿವ್ ಆಗಿ ಏನು ಮಾಡಬಹುದು, ಕಷಾಯಗಳಿದೆ, ಹಿಂದಿನ ಕಾಲದಲ್ಲಿ ಕಷಾಯ ಕುಡಿತಿದ್ರು. ಏನಾದರೂ ಸ್ವಲ್ಪ ಶೀತದ ಪ್ರಭಾವ ಇತ್ತು ಸಮಾಜದಲ್ಲಿ, ವಾತಾವರಣದಲ್ಲಿ ಅಂತಂದರೆ ನಾವು ಅಮೃತ ಬಳ್ಳಿ ಕಷಾಯ ಕುಡಿತಾ ಇದ್ವಿ, ಸ್ವಲ್ಪ ಮೆಣಸುಕಾಳು ಹಾಕಿ ಕಷಾಯ ಕುಡಿತಾ ಇದ್ವಿ, ಸ್ವಲ್ಪ ಶುಂಠಿ ಹಾಕಿ ಕಷಾಯ ಕುಡಿತಿದ್ವಿ. ಶುಂಠಿದೊಂದು ಹೇಳ್ತೀನಿ ಇಲ್ಲಿ, ವಿಶಿಷ್ಟ ಗುಣ ಇದೆ. ಯಾರಿಗೆ ಮಸಲ್ಸಿಂದ ಬರ್ತಕ್ಕಂಥ ಬಾಡಿ ಪೇಯ್ನ್ ಇರುತ್ತೆ ಅವರು ಶುಂಠಿ ಕಷಾಯ ಕುಡಿದ್ರೆ ಕಡಿಮೆ ಆಗುತ್ತೆ, ಹೋಗೇ ಬಿಡುತ್ತೆ. ಇದೇನು ಅಂದರೆ ನಾವು ಹಿಂದಿನ ದಿವಸ ಅಥವಾ ಹಿಂದಿನ ದಿನಗಳಲ್ಲಿ ಅಥವಾ ಬೆಳಗಿನಲ್ಲಿ ಎಷ್ಟು ಕಾಫಿ ಕುಡಿದಿದ್ವಿ ನೋಡಿ, ಅದು ವಿಷ. ಇದು ಔಷಧಿ, ವಿಷ ಇಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಔಷಧಿ ಕೆಲಸನೇ ಮಾಡೋದಿಲ್ಲ. ಸೊ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು. ಏನು ನಮ್ಮ ದೇಹಕ್ಕೆ ಹಿಡಿಸಬಾರ್ದಂಥ ಅಂಶಗಳನ್ನ ನಾವು ತೊಗೊಂಡಿದ್ದೀವಿ ಅದನ್ನು ಎಲಿಮಿನೇಟ್ ಮಾಡಿಬಿಟ್ರೆ ಶುಂಠಿ ಮಸಲ್ಸ್ ಪೇನ್ಸ್ಗೆಲ್ಲ ಬಹಳ ಒಳ್ಳೆಯ ಔಷಧಿ. ಈ ಶುಂಠಿ ಕಷಾಯ ಕುಡಿಬೋದು. ಏನು ನಮ್ಮ ರಕ್ತಕ್ಕೆ ಮುಖಾಂತರ ನಾವು ಔಷಧಿ ಕುಡಿಬೇಕು ಅಂತೀವಿ, ಮೆಣಸುಕಾಳು ಬಹಳ ಇದು, ಮೆಣಸುಕಾಳು ರೆಡ್ ಬ್ಲಡ್ ಸೆಲ್ಸಿಂದ ನಮಗೆ ಸ್ಟ್ರೆಂತ್ನ ಕೊಡುತ್ತೆ. ಜಾಸ್ತಿ ಮೆಣಸುಕಾಳು ತಿಂದರೆ ಉಷ್ಣ ಆಗುತ್ತೆ. ಸೊ ನಮಗೆ 60 ಕೆಜಿ ಇರತಕ್ಕಂಥ ಮನುಷ್ಯ ಒಂದು 4 ಕಾಳಿಂದ 8 ಕಾಳು ಸಾಕು ನಮ್ಗೆ ಔಷಧಿ ರೂಪದಲ್ಲಿ ತಗೊಳ್ಳೋದಕ್ಕೆ. ರಾತ್ರಿ ಮಲಗೋದಕ್ಕಿಂತ ಮುಂಚೆ ತೊಗೊಂಡ್ರೆ ಮಾರನೇ ದಿವಸ ನಮಗೆ ಅನೇಕ ಕಾಯಿದ್ದಿರಬಹುದು ಅಥವಾ ಜ್ವರಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು. ಫಸ್ಟ್ ಸ್ಟೇಜ್ ಗೇಟ್ನೇ ಕ್ಲೋಸ್ ಮಾಡ್ತಿದ್ದೀವಿ ನಾವು. ನೋಡಿ ಗಾಡಿ ಬಗ್ಗೆನೇ ಹೇಳಿದ್ದೇನೆ, ಗಾಡಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಇಂಜಿನ್ ಎಕ್ಸೈಟ್ ಮಾಡ್ತೀವಿ.
ಇಗ್ನೈಟ್ ಮಾಡ್ತೀವಿ. ಝೀರೋಯಿಂದ ಫಸ್ಟ್ ಗೇರ್ಗೆ ಬರ್ತೀವಿ, ಸೆಕೆಂಡ್ ಗೇರ್ಗೆ ಬರ್ತೀವಿ, ಥರ್ಡ್ ಗೇರ್ಗೆ ಬರ್ತೀವಿ, ಫೋರ್ತ್ ಗೇರ್ಗೆ ಬರ್ತೀವಿ, ಫಿಫ್ತ್ ಸಿಕ್ಸ್ತ್ ಗೇರ್ಗೆ ಹೋಗ್ತೀವಿ, ಹಾಗೆ ನಿಧಾನಕ್ಕೆ ಝೀರೋಗೆ ಬರ್ತೀವಿ. ಇದ್ರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಏನು ಅಂದರೆ, ಬೆಳಗ್ಗೆ ಸೂರ್ಯ ಉದಿಸೋ 90 ಡಿಗ್ರೀಸ್ ಬರೋ ಟೈಮಲ್ಲಿ ಪ್ರಕೃತಿನೇ ಜಾಸ್ತಿ ಶಕ್ತಿ ಕೊಡ್ತಿರುತ್ತೆ. ನಾವು ಏನು ಬೇಕಾದರೂ ತಿನ್ಬಹುದು ಅಲ್ಲಿ, ಎಲ್ಲಿ ತಿಂದುಬಿಟ್ರೆ ನಮ್ಗೆ ಚೆನ್ನಾಗಿ ಜೀರ್ಣ ಆಗುತ್ತೆ, ರಕ್ತಗತವಾಗುತ್ತೆ. ರಕ್ತಗತ ಅಂತಂದರೆ ವಿಮ್ ವಿಗರ್ ವೈಟಾಲಿಟಿ ಲೆವೆಲ್ ಜಾಸ್ತಿ ಇರುತ್ತೆ, ಉತ್ಸಾಹ ಉಲ್ಲಾಸ ಚೈತನ್ಯದ ಲೆವೆಲ್ ಜಾಸ್ತಿ ಇರುತ್ತೆ. ಈಗ ನೋಡೋಣ, ನಾವು ಬೆಳಗ್ಗೆ ಗಟ್ಟಿ ಪದಾರ್ಥ ತಿನ್ಬೋದು, ಮಧ್ಯಾಹ್ನ ಆಗ್ತಾ ಆಗ್ತಾ ಏನಾಗುತ್ತೆ, ನಮ್ಮದು ಡೈಜೆಷನ್ ಪವರು ಸಿಂಕ್ ಆಗಿರುತ್ತೆ ಯೂನಿವರ್ಸಲ್ ಪವರ್ ಜೊತೆಗೆ, ಅಂದರೆ ಪ್ರಕೃತಿ ಜೊತೆಗೆ. ಮಧ್ಯಾಹ್ನದಲ್ಲಿ ನಾವು ತುಂಬ ಬೆಳಗ್ಗೆ ಏನು ತಿಂದಿರ್ತೀವಿ ಅದಕ್ಕಿಂತ ಲೈಟ್ ಫುಡ್ನ ತಗೋಬೇಕು. ನೋಡಿ, ಸೂರ್ಯ ಮುಳುಗಿದ ಮೇಲೆ ನಾವು ಫುಡ್ಡನ್ನ ತಿನ್ನಲೇಬಾರ್ದು, ನಿಷಿದ್ಧ ಇದು. ಯಾಕೆ ಅಂತಂದರೆ, ನಮ್ಮ ಪ್ರಕೃತಿ ರೆಸ್ಟ್ಗೆ ಹೋಗ್ತಾ ಇರುತ್ತೆ. ಪ್ರಕೃತಿ ಅಂತಂದರೆ ನಾವು ಪ್ರಕೃತಿಯ ಪಾರ್ಟು. ನಾವು ಪ್ರಕೃತಿ ಬೆಳಗ್ಗೆ 9 ಗಂಟೆಯಲ್ಲಿ ಹೈ ಪಿಚ್ಚಲ್ಲಿರುತ್ತೆ, ಮಧ್ಯಾಹ್ನಕ್ಕೆ ಹೈ ಪಿಚ್ಚಿಂದ ಕಡಿಮೆಗೆ ಬಂದಿರುತ್ತೆ, ಸಾಯಂಕಾಲಕ್ಕೆ ಇನ್ನೂ ಕಡಿಮೆ ಆಗಿರುತ್ತೆ, 75% ಕಡಿಮೆ ಆಗಿರುತ್ತೆ, ರಾತ್ರಿಗೆ ಫುಲ್ ರೆಸ್ಟಲ್ಲಿರುತ್ತೆ. ನಮ್ಮ ಶರೀರಕ್ಕೂ ಹೀಗೆ ರೆಸ್ಟ್ ಕೊಡಬೇಕಲ್ವಾ? ನಾವು ಶರೀರಕ್ಕೆ ರೆಸ್ಟ್ ಕೊಡಬೇಕು ಅಂದರೆ ಶರೀರದ ಪ್ರಕೃತಿ ಹೇಗೆ ತಿಳಿದಿದೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಳಕ್ಕೆ ಪ್ರಯತ್ನ ಪಡೋಣ. ನೋಡಿ, ನಾವು ಊಟ ಮಾಡ್ತೀವಿ, ಊಟ ಮಾಡಿದಾಗ ಏನಾಗುತ್ತೆ, ಹೊಟ್ಟೆ ಚೀಲಕ್ಕೆ ಹೋಗುತ್ತೆ ಆಹಾರ. ಹೊಟ್ಟೆ ಚೀಲಕ್ಕೆ ಹೋದಾಗ ಅಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಉತ್ಪನ್ನ ಆಗುತ್ತೆ. ಫುಡ್ನ ಬ್ರೇಕ್ ಡೌನ್ ಮಾಡಬೇಕು. ನಾವು ಅನ್ನ ತಿಂದಿರ್ತೀವಿ, ಗಟ್ಟಿ ಅನ್ನ ತಿಂದ್ಬಿಟ್ಟಿರ್ತೀವಿ, ಅದನ್ನು ಬ್ರೇಕ್ ಡೌನ್ ಮಾಡಬೇಕು, ಫೈನ್ ಪಾರ್ಟಿಕಲ್ಸ್ ಆಗಿ ಬ್ರೇಕ್ ಡೌನ್ ಮಾಡಬೇಕು. ಆ ಬ್ರೇಕ್ ಡೌನ್ ಮಾಡ್ತಕ್ಕಂಥ ಕ್ರಿಯೆನೇ ನಮಗೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ, ಸ್ಟಮಕ್ ಚೀಲದಲ್ಲಿ ಅದು ಮಿಕ್ಸ್ ಆಗುತ್ತೆ. ಇದಕ್ಕೆ ಸಾಮಾನ್ಯವಾಗಿ ಗಟ್ಟಿ ಫುಡ್ ತಿಂದರೆ 1 ಗಂಟೆ, ಕೆಲವು ಟೈಮಲ್ಲಿ 1.5 ಗಂಟೆನೂ ಬೇಕಾಗುತ್ತೆ. ಇದು ಡಿಫರೆಂಟ್ ದೇಹ ಪ್ರಕೃತಿಯವರಿಗೆ, ಡಿಫರೆಂಟ್ ಅಭ್ಯಾಸಕ್ಕೆ 1-1.5 ಗಂಟೆ ಅಂತ ರಫ್ ಆಗಿ ಇಟ್ಕೊಳ್ಳೋಣ. ಇದು 1.5 ಗಂಟೆ ನಮ್ಮ ಹೊಟ್ಟೆ ಕೆಲಸ ಮಾಡುತ್ತೆ, ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಪ್ರೊಡ್ಯೂಸ್ ಮಾಡುತ್ತೆ ಆಹಾರ ಬ್ರೇಕ್ ಡೌನ್ ಮಾಡಬೇಕು ಅಂತ. ಮತ್ತು ತಿಂದಿದ್ದು ಹೊಟ್ಟೆ ಚೀಲ ಖಾಲಿ ಆಗಬೇಕು ಅಂದರೆ, ಫುಲ್ ಕರಳಿಗೆ ಬರಬೇಕು ಅಂತಂದರೆ ಪುನಃ 1-1.5 ಗಂಟೆ 2 ಗಂಟೆ ಬೇಕಾಗುತ್ತೆ. ಹೆಚ್ಚು ಕಡಿಮೆ 4 ಅವರ್ಸ್ ಬೇಕಾಗುತ್ತೆ. 4 ಅವರ್ಸ್ ವಿಗರಸ್ಸಾಗಿ ಕೆಲಸ ಮಾಡ್ತಿರ್ತೀವಿ. 2 ಭಾಳ ವೈಟಲ್ ಆರ್ಗನ್ಸ್ ಇವು ನಮ್ಮ ಶರೀರದಲ್ಲಿ, ಅಂದರೆ ಅಂಗಾಂಗಗಳು, ಇವು ಫುಲ್ಲಾಗಿ ಕೆಲಸ ಮಾಡ್ತಿದ್ದಾಗ ನಮಗೆ ರೆಸ್ಟ್ಫುಲ್ ಸ್ಲೀಪ್ ಆಗಕ್ಕೆ ಸಾಧ್ಯವೇ ಇಲ್ಲ. ಈ ರೆಸ್ಟ್ಫುಲ್ ಸ್ಲೀಪ್ ಆಗಬೇಕು ಅಂತಂದರೆ, ಅದಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ ಸೂರ್ಯ ಮುಳುಗೋದಕ್ಕಿಂತ ಮುಂಚೆ ಊಟ ಮಾಡಬೇಕು ಅಂತ ಹೇಳಿದ್ದಾರೆ. ಹಿಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಮಾಲತಿ ಭಟ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.